ಗುರುಜಿ, ಪಂಚಾಂಗ ಶ್ರವಣ ಮಾಡೋದಾ? ಖಂಡಿತಮ್ಮ, ನಿನ್ನೆನೂ ರಾಶಿಫಲ ಹೇಳಿಲ್ಲ, ಇವತ್ತು ಇಲ್ಲಿವರೆಗೂ ತಗೊಂಡಿಲ್ಲ. ತುಂಬ ಜನದ ಕಾತುರ ಆತುರವಿದೆ, ರಾಶಿಫಲನ ಶುರು ಮಾಡೋಣ. ಆದರೆ ಅದಕ್ಕೂ ಮುನ್ನ ಪಂಚಾಂಗ ಶ್ರವಣ. ಈ ದಿನದ ತಿವಾರ ನಕ್ಷತ್ರ, ನಿನ್ನೆಯಷ್ಟೇ ಗ್ರಹಣ ಆಯಿತು, ಗ್ರಹಣದ ಆಚರಣೆಗಳು ಸಾಕಷ್ಟು ಜನ ಮಾಡಿದ್ದೀರಿ. ಜೊತೆಗೆ ಗ್ರಹಣ ನಮಗೆ ಭಾರತಕ್ಕೆ ಕಾಣದಿದ್ದರೂ ಸಹಿತ ಗ್ರಹಣದ ಆಚರಣೆ ಮಾಡಿ ಸೂರ್ಯಾನುಷ್ಠಾನ ಜೊತೆಗೆ ಸಂಭವಿಸಿರತಕ್ಕಂತಹ ಗ್ರಹಣದಿಂದ ಉಂಟಾಗುವಂಥ ದೋಷ ಪರಿಹಾರವಾಗಿ ಒಂದಷ್ಟು ಹಲವಾರು ದೇವಾಲಯಗಳಲ್ಲಿ ಒಂದಷ್ಟು ಜಪತಪಗಳು ನಡೆದಿದೆ. ಹಾಗೆ ಸ್ವಂತವೂ ಸಾಕಷ್ಟು ಜನ ಸ್ವಯಂ ಪ್ರೇರಿತರಾಗಿ ಅನುಷ್ಠಾನಗಳನ್ನು ಮಾಡಿದ್ದೀರಿ. ಒಂದಷ್ಟು ಜನ ಲೋಕ ಕಲ್ಯಾಣಾರ್ಥವಾಗಿ ಅಂತಲೇ ಸಂಕಲ್ಪವನ್ನು ಮಾಡಿದ್ದೀರಿ. ನಿಮ್ಮೆಲ್ಲರಿಗೂ ಸಹಿತ ಒಳ್ಳೆಯದಾಗಲಿ ಅಂಥೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ, ಯಾವುದೇ ಗ್ರಹಣ ಸನ್ನಿವೇಶ ಆದರೂ ಗ್ರಹಣ ಅಂತ ಉಂಟಾದರೆ ಅದು ಸಮಸ್ಯೆ ಅಂತಲೇ ಇರುತ್ತೆ. ಯಾಕೆಂದರೆ ಹಾಗಾಗಿ ನಿನ್ನೆಯೂ ಸಾಕಷ್ಟು ಅವಘಡಗಳನ್ನು ನಾವು ನೋಡಿದ್ದೀವಿ, ಸಾಕಷ್ಟು ಕಡೆ ತೊಂದರೆಗಳಿದೆ. ಈಗ ಸುದ್ದಿವಾಹಿನಿಗಳು ಚೆನ್ನಾಗಿರೋದ್ರಿಂದ ಎಲ್ಲಿ ಏನಾದರೂ ಸಹಿತ ಎಲ್ಲವೂ ಸಹಿತ ನಮಗೆ ಬೇಗ ವಿಷಯ ತಿಳಿಯುತ್ತೆ. ಆದರೂ ತಿಳಿಯುವಷ್ಟು ಒಂದು ಸ್ವಲ್ಪ ಜನ ಮಾತ್ರ ಒಂದೊಂದು ಪ್ರಾಂತ್ಯಗಳಲ್ಲಿ ಸುದ್ದಿ ಏನೇ ಸಮಸ್ಯೆ ಆದರೂ ಬೇಗ ಸುದ್ದಿ ಹೊರಬೀಳುತ್ತೆ. ಒಂದೊಂದು ಪ್ರಾಂತ್ಯಗಳಲ್ಲಿ ಬರುವಂತಹ ತೊಂದರೆಗಳನ್ನು ಅಲ್ಲಿ ಸುದ್ದಿ ತಗೊಳ್ಳೋರು ಇರೋದಿಲ್ಲ, ಅದು ನಮಗೆ ಗೊತ್ತಾಗೋದು ಇಲ್ಲ. ಆದರೆ ಒಂದಂತೂ ಸತ್ಯ, ಸಾಕಷ್ಟು ಸಮಸ್ಯೆಗಳನ್ನು ಹೊತ್ತಂಥ ಕಾಲ ನಿನ್ನೆ ಆಗಿತ್ತು. ನಿನ್ನೆಯಿಂದ ಇನ್ನೂ ಬರ್ತಕ್ಕಂಥ 3 ತಿಂಗಳ ತನಕ ಇಂಥದೇ ಸಮಸ್ಯೆಗಳಾಗುತ್ತೆ. ಆದರೆ ಯಾರೊಬ್ಬರಿಗೂ ಸಮಸ್ಯೆ ಆಗೋದು ಬೇಡ, ಎಲ್ಲರೂ ಹ್ಯಾಪಿಯಾಗಿರಲಿ, ಎಲ್ಲರೂ ಚೆನ್ನಾಗಿರಲಿ ಅಂತ ನಾವು ದೇವರನ್ನು ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆಯಲ್ಲಿ ಪ್ರತಿ ದಿವಸ ನಮ್ಮ ಪ್ರತಿನಿತ್ಯದ ಕಾಯಕದಲ್ಲಿ, ಅಂದರೆ ಬೆಳಗ್ಗೆ ಎದ್ದು ದೇವ್ರ ಮುಂದೆ ಕೈ ಮುಗಿದು ನಿಮ್ಮ ನಿತ್ಯ ಕರ್ಮಾನುಷ್ಠಾನಕ್ಕಾಗಿ ಆಚೆ ಹೊರಡ್ತೀರಿ. ಮೊದಲನೇ ಪ್ರಾರ್ಥನೆ ನಿಮ್ಮ ಶ್ರೇಯಸ್ಸಿಗಾಗಿರಲಿ, ಎರಡನೇ ಪ್ರಾರ್ಥನೆ ಲೋಕ ಕಲ್ಯಾಣಾರ್ಥವಾಗಿರಲಿ, ಮೂರನೇ ಪ್ರಾರ್ಥನೆ ಈ ಭೂಮಂಡಲದಲ್ಲಿ ಜಲಚರಗಳು, ಪ್ರಾಣಿ ಪಕ್ಷಿಗಳು, ದನಕರಗಳು ಎಲ್ಲರೂ ಚೆನ್ನಾಗಿರಲಿ ಅನ್ನೋ ಒಂದು ಮಾತನ್ನು ಪ್ರತಿದಿನ ಈ 3 ಪ್ರಾರ್ಥನೆಗಳನ್ನು ತಾವು ಮಾಡಿ ಒಳ್ಳೆಯ ಯಶಸ್ಸನ್ನು ಎಲ್ಲರೂ ಕಾಪಾಡ್ಕೋಬೋದು, ಎಲ್ಲರೂ ಸಿದ್ಧಿಸ್ಕೊಳ್ಬೋದು. ಭಗವತಿ ರಾಜರಾಜೇಶ್ವರಿ ಅನುಗ್ರಹ ಪ್ರಸಾದ ಸಿದ್ಧಿರಸ್ತು. ಲಲಿತಾಯ ನಮಃ, ದುರ್ಗಾಯ ನಮಃ, ಗಣಪತಿಯ ನಮಃ, ಗ್ರಾಮಿಣೀ ನಮಃ, ಅಂಬಾಯ ನಮಃ, ಜಗದಂಬಿಕಾಯ ನಮಃ, ಲಲಿತಾ ಫಲಾ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ಶ್ರೀ ಹೇ ವಿಳಂಬಿರಾಮ ಸಂವತ್ಸರೇ ಉತ್ತರಾಯಣೇ ಶಿಶಿರುತು ಪಾಲ್ಗುಣ ಮಾಸ ಶುಕ್ಲಪಕ್ಷ ಮಾಘ ಪಾಲ್ಗುಣ ಮಾಸ ಶುಕ್ಲಪಕ್ಷ, ಅದರಲ್ಲೂ 16/2/2018 ಶುಕ್ರವಾರ ಪ್ರತಿಪತ್ ಧನಿಷ್ಠ ನಕ್ಷತ್ರ. ಇವತ್ತು ಯಾರ್ಯಾರ್ದು ಧನಿಷ್ಠ ನಕ್ಷತ್ರವಾಗಿದೆಯೋ, ಯಾರ್ಯಾರ್ದು ಕುಂಭ ಮಕರ ರಾಶಿಯಾಗಿದೆಯೋ, ತಾವೆಲ್ಲರೂ ಸಹಿತ ಇವತ್ತಿನ ದಿವಸ ಸಾಂಬ ಸದಾಶಿವನ ಅನುಗ್ರಹವನ್ನು ಪಡೀರಿ. ನಿಮ್ಮ ನಿಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಇವತ್ತು ಶಕ್ತಿ ದೇವತೆಯನ್ನು ಉಪಾಸನೆ ಮಾಡೋದರಿಂದ, ಶಕ್ತಿ ದೇವತೆಯ ಆರಾಧನೆ ಮಾಡೋದರಿಂದ ಸಾಕಷ್ಟು ಒಳ್ಳೆಯ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಧನಿಷ್ಠ ನಕ್ಷತ್ರ ಕುಂಭ ಮಕರ, ಕುಂಭರಾಶಿ ಮತ್ತು ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ದೇವಿಯನ್ನು ಪ್ರಾರ್ಥನೆ ಮಾಡ್ತಾ, ನಿಮ್ಮ ನಿಮ್ಮ ಆರಾಧ್ಯ ದೇವತೆಗೆ ಅಥವಾ ಗ್ರಾಮ ದೇವತೆಯನ್ನು ದರ್ಶನ ಮಾಡ್ತಾ, ಒಂದಿಷ್ಟು ಪುಡಿ ಕುಂಕುಮ, ಅಲ್ಲಿ ಕೊಡುವಂಥ ಪ್ರಸಾದ ಅಥವಾ ನೀವು ತೆಗೆದುಕೊಂಡು ಹೋಗುವಂಥ ಹಣ್ಣು ಹಂಪಲು ಇದನ್ನು ನೈವೇದ್ಯ ಮಾಡಿಸಿ ನಿಮ್ಮ ಕರದಿಂದ 4 ಜನಕ್ಕೆ ಹಂಚಿದ್ದೆ ಆದರೆ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ತ್ರಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗುಂದನಾ ಮೃತ್ಯೋ ವೃಕ್ಷೀಮಾಮೃತಾತ್. ತ್ರಂಬಕೇಶ್ವರಾಯ ನಮಃ, ಅಗಸ್ತ್ಯೇಶ್ವರಾಯ ನಮಃ, ವಿಶ್ವೇಶ್ವರಾಯ ನಮಃ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ.